ಮೊನ್ನೆ ಒಂದು ಇದೇ ಬ್ಲೂಟೂತ್ ಒಂದರಲ್ಲಿ ನೋಡಿದೆ. ಸಮೃದ್ಧಿ ಮುಂಜಿಯವರು ಹೇಳಿರುವಂಥ ವಾಕ್ಯಗಳು ಇವತ್ತು ಸರಿಯಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಇವ್ರ ಪಕ್ಷದವರು ಇದಕ್ಕೆ ಮುಂಚೆ ಏನೇನು ಮಾತನಾಡಿದ್ದಾರೆ ಅಂತೇಳಿ ಹಿಂದೆ ತಿರುಗಿ ನೋಡಬೇಕಾಗುತ್ತೆ. ಇವತ್ತು ನಮ್ಮ ಮುಳವಾಳ ತಾಲೂಕಿನಲ್ಲಿ ಆಲುಂಗೂರು ಶಿವಣ್ಣ ಅವರು ಶ್ರೀನಿವಾಸ್ ಅವರು ಮಿನಿಸ್ಟರ್ ಬಿಟ್ಟರೆ ಸೆಕೆಂಡ್ ಮಿನಿಸ್ಟರ್ ಆಗ್ತಾಯಿರೋರು ಸನ್ಮಾನ್ ಶ್ರೀ ನಾಗೇಶ್ ಸಾಹೇಬರು. ನಾವು ಸಮೃದ್ಧಿ ಇದರಿಂದ ನಾವೇನು ಗೆದ್ದು ಬಂದಿಲ್ಲ ಎಲೆಕ್ಷನ್ನ. ನಮಗೆ ಇವತ್ತು ಕೊತ್ತೂರು ಮುಂಜನ್ನವರು ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಎಲ್ಲ ಮುಸ್ಲಿಂ ಬಾಂಧವರು ಓಟಾಕಿ ಗೆಲ್ಲಿಸಿದ್ದಾರೆ. ಅವರೇ ಕೇಳ್ದಿರೋಂಥ ಪ್ರಶ್ನೆನ ನೀವು ಕೇಳೋವಂಥ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ ಎಲ್ಲಿಂದನೋ ಬಂದಿದ್ದಾರೆ ಅಂತ ನೀವೇನು ಮಾತಾಡಿದ್ದೀರಾ, ನೀವೆಲ್ಲಿಂದ ಬಂದಿದ್ದೀರಿ ಅಂತ ನೀವು ಫಸ್ಟ್ ತಿಳ್ಕೋಬೇಕು. ನೀವೇನು ಮುಳಬಾಲ್ ಪ್ರಾಪರ್ ಅವರಲ್ಲ, ನೀವು ಬೇರೆ ಕಡೆಯಿಂದ ಬಂದು ಎಲೆಕ್ಷನ್ ನಿಂತಿದ್ದು ಇವತ್ತು ನೀವು ಸೋತಿದ್ದೀರಾ. ನಿಮ್ಮದು ಕೆಲಸಗಳು ಕಾರ್ಯಗಳು ಏನಿತ್ತೋ ನೋಡ್ಕೊಂಡು ಹೋಗಬೇಕಾಗಿ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳ್ಕೊಳ್ತೀನಿ. ಇವತ್ತು ನಮ್ಮ ತಾಲೂಕು ಅಭಿವೃದ್ಧಿಗೆ ಒಬ್ಬ ಮಿನಿಸ್ಟರ್ ಆಗಿದ್ದಾರೆ, ಅವ್ರ ಹತ್ರ ನಾವು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮದು ಮಾತು ಗೊತ್ತಿದ್ದರೆ ಮಾತನಾಡಿದ್ದಾರೆ. ಹೊಸದಾಗಿ ಬಂದಿರೋವಂಥವರಿಂದ ಅಫಿಷಿಯಲ್ಸ್ ಏನೋ ಮಿಸ್ಗೈಡ್ ಮಾಡಿದ್ರಿಂದ ಒಂದು ಮಾತು ತಪ್ಪಾಗಿ ಮಾತಾಡಿರ್ಬೋದು. ಅಷ್ಟು ಬಿಟ್ಟರೆ ನಮ್ಮ ತಾಲೂಕಿಗೆ ರಾತ್ರಿಯಾಗಲೂ ದುಡಿತಾ ಇದ್ದಾರೆ, ರಾತ್ರಿಯಾಗಲೂ ಒಳ್ಳೆ ಗ್ರ್ಯಾಂಡ್ಸ್ ತರ್ತಾ ಇದ್ದಾರೆ, ಒಳ್ಳೆ ಅಭಿವೃದ್ಧಿಗೆ ಒಳ್ಳೆ ಕೆಲಸಗಳು ಮಾಡ್ತಾ ಇರೋದ್ರಿಂದ ನೀವೆಲ್ಲ ಈ ಥರ ಮಾಧ್ಯಮಗಳಲ್ಲಿ ಮಿಸ್ಗೈಡ್ ಮಾಡಬಾರ್ದು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಎಲ್ಲಿಂದಾದರೂ ಬರಲಿ ನಮ್ಮ ತಾಲೂಕಿಗೆ ಒಳ್ಳೆ ಕೆಲಸಗಳಾಗುವಂಥವರು ಬಂದರೆ ಸಾಕು. ಇವತ್ತು ನಮ್ಮ ಕೊತ್ತೂರು ಮಂಜಣ್ಣವರು ಆಶೀರ್ವಾದದಿಂದ ಅವ್ರ ಗೈಡೆನ್ಸಿಂದನೇ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಸಮೃದ್ಧಿ ಮುಂದೆಯವರಿಗೆ ಇದರಿಂದ ಈ ಸುದ್ದಿಯಿಂದ ಮುಟ್ಟಿಸಬೇಕು ಅಂತೇಳಿ ತಮ್ಮನ್ನು ಮನವಿ ಮಾಡ್ಕೊಳ್ತೀನಿ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.